हाय हमारे स्टूडेंट्स, दिस इज नागराज एचपी लेक्चरर इन अकाउंटेंसी विश्वमनवा पी कॉलेज। इन द प्रीवियस वीडियो वी डिस्कस्ड अबाउट द अकाउंटिंग कॉन्सेप्ट्स। ओके, इन दिस क्लास वी आर गोइंग टू बी कंटिन्यूइंग द रिमेनिंग कॉन्सेप्ट्स इन रेस्पेक्ट ऑफ अकाउंटिंग। ओके, इन द नेक्स्ट वन इज द नाइन्थ पॉइंट। Full disclosure concept. What exactly the full disclosure concept? It means all the relevant facts. All the relevant facts concerned to financial performance. Concerned to financial performance of an enterprise. Of an enterprise must be fully and completely disclosed. In the financial statements, in the financial statements with the accompanying See, the full disclosure concept states that in order to provide the financial information to the users of a company, whether it is an internal user or it may be the external users, those interested users are going to be take the decisions in respect of their investment. Okay, in order to make the decisions, they need a what information. So that information is going to be provided by the any organization through the means of financial statements. If they are going to be provide the financial statements, they need to provide the financial statement as well as their accompanying footnotes. Accompanying footnotes, nothing but the instructions are the relevant facts which is going to be provided along with the financial statements in the manner of statements. Andre full disclosure concept yava karanakke beku athwa yava karanakke organization aa vandu ella vandu financial information anna disclose madbeku andre ella vandu mahitina helbeku. ಮಾಹಿತಿ ಹೇಳಬೇಕು ಅಂದರೆ ಯಾರಿಗೆ ಹೇಳ್ತಾರೆ? ಒಂದು ಯೂಸರ್ಸ್ಗೆ ಹೇಳ್ತಾರೆ, ಒಂದು ಇಂಟರ್ನಲ್ ಯೂಸರ್ಸ್ಗಾದ್ರೂ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ ಆದರೂ ಆಗಿರ್ಬೋದು. ಕೀಪ್ ಇಟ್ ಇನ್ ಮೈಂಡ್, ಅಕಾರ್ಡಿಂಗ್ ಟು ದ ಕಂಪನೀಸ್ ಓಕೆ, ಕಂಪನೀಸ್ ಆ್ಯಕ್ಟ್ ಆಫ್ 1956 ಅಂತ ಹೇಳಿ ಕಂಪನಿಯ ಕಾಯ್ದೆ ಅಂತ ಕರಿತೀವಿ. ಆ ಕಂಪನಿ ಕಾಯ್ದೆ ಯಾವ ಜಾರಿಗೆ ಬಂದಿತ್ತು? 1956.
and it is going to be re-amended in the year of 2013. ಅಂದರೆ ಅದನ್ನ ತಿದ್ದುಪಡಿ ಮಾಡಿದ್ವಿ. ತಿದ್ದುಪಡಿ ಯಾವಾಗ ಮಾಡಿದ್ವಿ ಅಂದರೆ 2013. ಆ ಕಂಪನಿ ಆ್ಯಕ್ಟ್ ಪ್ರಕಾರ ಎಲ್ಲ ಒಂದು ಕಂಪನೀಸನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕು. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಮತ್ತು ಅದ್ರ ಜೊತೆಗೆ ಒಂದು ಫುಟ್ ನೋಟ್ ಅಂದರೆ ಅಡಿ ಬರಹ ಅಂತ ಕರಿತೀವಿ. ಅಡಿ ಬರಹನ ನಾವೇನು ಇರುತ್ತೆ ಅಂದರೆ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಇನ್ಕಮ್ ಸ್ಟೇಟ್ಮೆಂಟ್ ಇರುತ್ತೆ. ಓಕೆ, ಇನ್ಕಮ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ದ ಬ್ಯಾಲೆನ್ಸ್ ಶೀಟ್ ಇಸ್ ಆಲ್ಸೋ ಒನ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದು ಒಂದು ಬ್ಯಾಲೆನ್ಸ್ ಶೀಟು ಮತ್ತು ಇನ್ಕಮ್ ಸ್ಟೇಟ್ಮೆಂಟ್ ಕೆಳಗಡೆ ಒಂದು ಸೆಂಟೆನ್ಸ್ ರೂಪದಲ್ಲಿ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಯಾವ ರೆಸ್ಪೆಕ್ಟಿವ್ ಆಗಿರುತ್ತೆ? ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರೆಸ್ಪೆಕ್ಟಿವ್ ಆಗಿರುತ್ತೆ. ಸೊ ಈ ರೀತಿ ಯಾವುದೇ ಒಂದು ಆರ್ಗನೈಸೇಷನ್ನು ಇಂಟ್ರೆಸ್ಟೆಡ್ ಯೂಸರ್ಸಿಗೆ ಒಂದು ಡಿಸಿಷನ್ಸ್ನ ತಗೊಳ್ಲಿಕ್ಕೋಸ್ಕರ ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್ ಪ್ರಕಾರ ಎಲ್ಲ ಒಂದು ರಿಲೆವೆಂಟ್ ಅಂದರೆ ಸಂಬಂಧಪಟ್ಟ ರಿಲೆವೆಂಟ್ ಫ್ಯಾಕ್ಟ್ಸ್ ಕನ್ಸರ್ನ್ ಟು ವಾಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ಇಫ್ ದ ಎನಿ ಯೂಸರ್ಸ್ ಆರ್ ಏಬಲ್ ಟು ನೋ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆಫ್ ಆನ್ ಎಂಟರ್ಪ್ರೈಸ್, ದೆನ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಬಿ ಟೇಕ್ ದ ಡಿಸಿಷನ್ಸ್. If the any financial performance of the organization are not known by the any users, then it is not going to be take the able decisions. Company of financial performance ಬಗ್ಗೆ ಅವರಿಗೆ ಗೊತ್ತಾದರೆ ಮಾತ್ರ ಕರೆಕ್ಟಾಗಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾರು? ಯೂಸರ್ಸಿಗೆ. ಇನ್ ಕೇಸ್ ಎಲ್ಲ ಒಂದು ಇನ್ಫಾರ್ಮೇಷನ್ ಪರ್ಫಾರ್ಮೆನ್ಸ್ ಇದ್ದು ಅವ್ರಿಗೆ ಗೊತ್ತಾಗಲಿಲ್ಲ ಅಂದರೆ ಅವರಿಗೆ ಯಾವುದೇ ರೀತಿ ಡಿಸಿಷನ್ಸ್ನ ತಗೊಳ್ಲಿಕ್ಕೆ ಆಗೋದಿಲ್ಲ. ಸೊ ಕಂಪನೀಸ್ ಆ್ಯಕ್ಟ್ ಆಫ್ 2013 ಪ್ರಕಾರ ಎಲ್ಲ ಒಂದು ಕಂಪನೀಸ್ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಲಿಕ್ಕೋಸ್ಕರನೇ ಆ ಒಂದು ಸ್ಟ್ಯಾಂಡರ್ಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಕಂಪನೀಸ್ ಆ್ಯಕ್ಟ್ ಮುಖಾಂತರನೇ ಪ್ರೊವೈಡ್ ಮಾಡಿದ್ರು. ಸೊ ಆ ಸ್ಟ್ಯಾಂಡರ್ಡ್ ಫಾರ್ಮೆಟನ್ನು ಅವರು ಕಂಪಲ್ಸರಿಯಾಗಿ ಅದೇ ರೀತಿಯೇ ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಬೇಕು. ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಒಂದು ಫಾರ್ಮೆಟ್ ಮಾಡ್ತಾರೆ, ಪಿ ಎಂಡ್ ಎಫ್ ಫಾರ್ಮೆಟ್ ಪ್ರಕಾರನೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಅದೇ ರೀತಿ ಬ್ಯಾಲೆನ್ಸಿಂಗ್ ಫಾರ್ಮೆಟ್ ಮಾಡಬೇಕು. ಬ್ಯಾಲೆನ್ಸಿಂಗ್ ಫಾರ್ಮೆಟ್ ಕೂಡ ಅಷ್ಟೇ, ಬ್ಯಾಲೆನ್ಸಿಂಗ್ ಫಾರ್ಮೆಟ್ ಪ್ರಕಾರನೇ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು. ಸೊ ದಿಸ್ ಫಾರ್ಮೆಟ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಬೈ ಕಂಪನೀಸ್. ಅಕಾರ್ಡಿಂಗ್ ಟು ದಟ್ ಫಾರ್ಮೆಟ್ ಓನ್ಲಿ ದೇ ನೀಡ್ ಟು ಪ್ರಿಪೇರ್ ವಾಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಆಫ್ಟರ್ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲಾಂಗ್ ವಿತ್ ದ ಫುಟ್ ನೋಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಟು ಇಂಟ್ರೆಸ್ಟೆಡ್ ಯೂಸರ್ಸ್. ವೈ ದೇ ಆರ್ ಗೋಯಿಂಗ್ ಟು ಬಿ ಗಿವನ್ ಟು ಟೇಕ್ ದ ಡಿಸಿಷನ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಫುಲ್ ಡಿಸ್ಕ್ಲೋಷರ್ ಕಾನ್ಸೆಪ್ಟ್. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಪಾಯಿಂಟ್. Next one is consistency concept. What exactly is the consistency concept? Consistency concept means accounting policies adopted by an organization in a particular period the same policies is to be followed
from one academic year to another accounting year. See, the next one concept is consistency concept. As the name itself shows that consistent nothing but similar or same. Okay. Every company must be adopt the accounting policies in order to maintain their books of accounts. Whatever the policies which is going to be adopted by any organization, those policies is to be continued for the further year also. In order to prepare the uniform way of financial statements, or in order to know the better financial performances of a company with the other company, in order to make the comparisons of their results or financial soundness, they need to make the consistency concept. If they doesn't follow the consistency concept, we are not unable to make the comparison of the financial results of our company and with the other company also. Means consistency concept en helutte andre, consistency concept prakara yavade ondu companya ondu financial policies na, sorry, accounting policies na ಅವರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅಳವಡಿಸ್ಕೊಂಡಿದ್ದಾರೆ ಅಂದರೆ ಆ ಅಕೌಂಟಿಂಗ್ ಪಾಲಿಸೀಸನ್ನೇ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಅದು ಸೇಮ್ ಆಗಿರಬೇಕೆ ಹೊರತು ಬೇರೆ ಆಗಿರಬಾರ್ದು. ಬೇರೆ ಆದರೆ ಏನಾಗುತ್ತೆ ಅಂದರೆ ನಮ್ಮ ಕಂಪನಿಯ ಒಂದು ಫೈನಾನ್ಷಿಯಲ್ ಸಕ್ಸಸ್ಸನ್ನು ನಾವು ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಒಂದು ವರ್ಷ ಒಂದು ರೀತಿ ನಾನು ರೂಲ್ಸನ್ನು ಫಾಲೋ ಮಾಡಿದೆ, ಇನ್ನೊಂದು ವರ್ಷ ಇನ್ನೊಂದು ರೀತಿ ರೂಲ್ಸನ್ನು ಫಾಲೋ ಮಾಡಿದೆ ಅಂದರೆ ಅವಾಗ ನಮಗೆ ಹೋದ ವರ್ಷಕ್ಕೆ ಆ ರೂಲ್ಸ್ನ ಫಾಲೋ ಮಾಡೋಕ್ಕೆ ಈ ರೀತಿ ಪ್ರಾಫಿಟ್ ಬಂತು, ಈ ವರ್ಷ ಈ ರೂಲ್ಸ್ನ ಫಾಲೋ ಮಾಡೋಕ್ಕೆ ಈ ರೀತಿ ಪ್ರಾಫಿಟ್ ಬಂತು ಅನ್ನೋದಾಗುತ್ತೆ. ಅದು ಸರಿಯಾದ ಒಂದು ಬುಕ್ಸ್ ಆಫ್ ಅಕೌಂಟ್ಸ್ನ ಮೇಂಟೆನೆನ್ಸ್ ಆಗೋದಿಲ್ಲ. ಹಾಗಾಗಿ ನಮಗೆ ರೈಟ್ ವೇ ಆಫ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಆಗಬೇಕು ಅಂದರೆ ನಾವು ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಪ್ರಕಾರ ದ ಅಕೌಂಟಿಂಗ್ ಪಾಲಿಸೀಸ್ ಈಸ್ ಗೋಯಿಂಗ್ ಟು ಬಿ ಸಿಮಿಲರ್ ಫ್ರಮ್ ದ ಒನ್ ಫೈನಾನ್ಷಿಯಲ್ ಇಯರ್ ಟು ಅನದರ್ ಫೈನಾನ್ಷಿಯಲ್ ಇಯರ್. One accounting year to another accounting year. Take the example. Depreciation. Accounting keywords ಮಾಡೋ ಸಂದರ್ಭದಲ್ಲಿ ಈ ವರ್ಡ್ ಡಿಪ್ರಿಸಿಯೇಷನ್. ಡಿಪ್ರಿಸಿಯೇಷನ್ ನಥಿಂಗ್ ಬಟ್ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ನ ಒಂದು ಬೆಲೆಯಲ್ಲಿ ಏನಾದರೂ ಡಿಕ್ರೀಸ್ ಆದರೆ ಅದನ್ನು ನಾವೇನಂತ ಕರಿತೀವಿ, ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಸರ್ಟನ್ ಮೆಥಡ್ಸ್ ಇದೆ. ಸ್ಟ್ರೈಟ್ ಲೈನ್ ಮೆಥಡ್ಸ್, ನೆಟ್ ಆನ್ ವ್ಯಾಲ್ಯೂ ಮೆಥಡ್ಸ್, ನಿಮಗೆ ನೆಕ್ಸ್ಟ್ ಒಂದು ಚಾಪ್ಟರ್ ಬರುತ್ತೆ ಡಿಪ್ರಿಸಿಯೇಷನ್ ಅಂತ. ಡಿಪ್ರಿಸಿಯೇಷನಲ್ಲಿ ಮೆಥಡ್ಸ್ ಆಫ್ ಫೈಂಡಿಂಗ್ ದ ಡಿಪ್ರಿಸಿಯೇಷನ್ ಅಂತ ಬಂದಾಗ ಮೂರು ಮೆಥಡ್ಸ್ ಇದೆ. ಒಂದು ಸ್ಟ್ರೈಟ್ ಲೈನ್ ಮೆಥಡ್, ಇನ್ನೊಂದು ರಿಟರ್ನ್ ಡೌನ್ ವ್ಯಾಲಿ ಮೆಥಡ್, ಮತ್ತು ಇನ್ನೊಂದು ಅನ್ಯೂಟಿ ಮೆಥಡ್. ಇವಾಗ ನಾನು ಸ್ಟ್ರೈಟ್ ಲೈನ್ ಮೆಥಡನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಅವಾಗ ಒಂಥರ ಪ್ರಾಫಿಟ್ ಇದೆ. ನೆಕ್ಸ್ಟ್ ಯೂನಿವರ್ಸಿಟಿ ರಿಟರ್ನ್ ಆನ್ ಕ್ಯಾಲಿಂಗ್ ಮೆಥಡನ್ನು ಫಾಲೋ ಮಾಡಿದ್ರೆ ಇನ್ನೊಂಥರ ಪ್ರಾಫಿಟ್ ಬರ್ತದೆ. ಅಂದರೆ ಡಿಪ್ರಿಸಿಯೇಷನ್ನ ನಾವು ಮೆಥಡ್ಸನ್ನು ಚೇಂಜ್ ಮಾಡಿದಂಗೆಲ್ಲ ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ಸೊ ನಾನು ಫಸ್ಟ್ ವರ್ಷ ಸ್ಟ್ರೈಟ್ ಲೈನ್ ಮೆಥಡನ್ನು ಮಾಡಿದ್ದಕ್ಕೆ ನನಗೆ ಪ್ರಾಫಿಟ್ ಕಡಿಮೆ ಆಯಿತು,
ನೆಕ್ಸ್ಟ್ ಸೆಕೆಂಡ್ ವರ್ಷ ನಾನು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮಾಡಿದ್ದಕ್ಕೆ ನನಗೆ ಪ್ರಾಫಿಟ್ ಜಾಸ್ತಿ ಆಯಿತು. ಸೊ ನಾನು ಸೆಕೆಂಡ್ ಇಯರ್ ನಾನು ಮಾಡಿ ನೆಕ್ಸ್ಟ್ ಥರ್ಡ್ ಇಯರ್ ನಾನು ಇನ್ನೊಂದು ಮೆಥಡ್ ಅನ್ಯೂಟಿ ಮೆಥಡ್ ಮಾಡ್ತೀನಿ. ಆ ಥರ ಚೇಂಜಸ್ ಮಾಡಬಾರ್ದು. ನೀವು ಯಾವಾಗ ನೀವು ಸೆಕೆಂಡ್ ಮೆಥಡ್ ಅಂತ ನೀವು ಚಾಯ್ಸ್ ಮಾಡ್ತೀರೋ ಕಂಪ್ಲೀಟ್ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಮತ್ತೊಂದು ವರ್ಷಕ್ಕೆ ನೀವು ಅದೇ ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಡಿಪ್ರಿಸಿಯೇಷನ್ ಮೆಥಡ್ಸನ್ನು ಏನು ಮಾಡಬಾರ್ದು, ಚೇಂಜಸ್ ಮಾಡಬಾರ್ದು. ಇದು ಡಿಪ್ರಿಸಿಯೇಷನ್ ಅನ್ನೋದು ಒಂದು ಎಕ್ಸಾಂಪಲ್. ಅಂದರೆ ಇನ್ವೆಂಟರಿ ವ್ಯಾಲ್ಯೂಯೇಷನ್ ಆರ್ ಸ್ಟಾಕ್ ವ್ಯಾಲ್ಯೂಯೇಷನ್, ಸ್ಟಾಕ್ ವ್ಯಾಲ್ಯೂಯೇಷನಲ್ಲೂ ಕೂಡ ಅಷ್ಟೇ. ವಾಟ್ ಎವರ್ ದ ಮೆಥಡ್ ವಿಚ್ ಈಸ್ ಗೋಯಿಂಗ್ ಟು ಬಿ ಫಾಲೋಡ್ ವೈ ವ್ಯಾಲ್ಯೂಯೇಟಿಂಗ್ ದ ಸ್ಟಾಕ್, ದ ಸೇಮ್ ಮೆಥಡ್ ಈಸ್ ಟು ಬಿ ಕಂಟಿನ್ಯೂಡ್ ಫ್ರಮ್ ದ ಒನ್ ಅಕೌಂಟಿಂಗ್ ಇಯರ್ ಟು ಅನದರ್ ಅಕೌಂಟಿಂಗ್. ಲೈಕ್ ದಟ್ ಇನ್ ದ ಕೇಸ್ ಆಫ್ ದ ಡಿಪ್ರಿಸಿಯೇಷನ್ ಆಲ್ಸೋ ದ ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಈಸ್ ತ್ರೀ. ಓಕೆ, ವಾಟ್ ಎವರ್ ದ ಮೆಥಡ್ ಈಸ್ ಗೋಯಿಂಗ್ ಟು ಬಿ ಚೂಸ್ಡ್ ಬೈ ದ ಆರ್ಗನೈಸೇಷನ್, ದ ಸೇಮ್ ಮೆಥಡ್ ಈಸ್ ಟು ಬಿ ಕಂಟಿನ್ಯೂಡ್ ಫ್ರಮ್ ಒನ್ ಅಕೌಂಟಿಂಗ್ ಇಯರ್ ಟು ಅನದರ್ ಅಕೌಂಟಿಂಗ್ ಇಯರ್. This is what we know about the consistency concept. Consistency concept ಅಂದರೆ ಇಷ್ಟೇ. ಯಾವುದೇ ಒಂದು ಆರ್ಗನೈಸೇಷನ್ನು ಒಂದು ಅಕೌಂಟಿಂಗ್ ಪಾಲಿಸೀಸನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅದೇ ಅಕೌಂಟಿಂಗ್ ಪಾಲಿಸೀಸನ್ನು, ಅಂದರೆ ಪಾಲಿಸಿ ನಥಿಂಗ್ ಬಟ್ ರೂಲ್ಸ್, ಆ ರೂಲ್ಸನ್ನು ವರ್ಷದಿಂದ ವರ್ಷಕ್ಕೆ ಅದು ಸೇಮ್ ಆಗಿರಬೇಕು ಅನ್ನೋದು ಅದು ಚೇಂಜ್ ಆಗಿರ್ಬೇಕು. ಅದನ್ನು ನಾವೇನಂತ ಕರಿತೀವಿ, ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟ್ ಅಂತ ಕರಿತೀವಿ. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. The next one concept is conservatism concept. The conservatism concept is also called as, it is also called as prudence concept. It is also called as prudence concept, where it guides where it guides for recording transactions in the books of accounts based on policy by that based on the policy by that we have to conscious we have to conscious in a certain time profit aspect of
profit of an enterprise. ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಅನ್ನ ನಾವೇನಂತ ಕರಿತೀವಿ, ಪ್ರುಡೆನ್ಸ್ ಕಾನ್ಸೆಪ್ಟ್ ಅಂತಲೂ ಕರಿತೀವಿ. ಓಕೆ, ಇದೇನ್ ಹೇಳುತ್ತೆ ಅಂದ್ರೆ, ಇಟ್ ಗೈಡ್ಸ್ ವೈಲ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ಟು ದ ಬುಕ್ಸ್ ಆಫ್ ಅಕೌಂಟ್ಸ್. ಪ್ರುಡೆನ್ಸ್ ಕಾನ್ಸೆಪ್ಟ್ ಅಥವಾ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಗೈಡ್ ಮಾಡುತ್ತೆ. ಏನ್ ಗೈಡ್ ಮಾಡುತ್ತೆ? ವೈಲ್ ರೆಕಾರ್ಡಿಂಗ್ ದ ಟ್ರಾನ್ಸಾಕ್ಷನ್ಸ್ ಇನ್ ಟು ದ ಬುಕ್ಸ್ ಆಫ್ ಅಕೌಂಟ್ಸ್, ದಿಸ್ ಪಾಲಿಸಿ ವಿಚ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಬೈ ಎನಿ ಆರ್ಗನೈಸೇಷನ್, ದಟ್ ಈಸ್ we have to make the conscious recording of transactions while entering to the book of accounts. If you doesn't have the conscious while recording the transactions into the books of account, then the profit of the company is going to be overstated. ನಮಗೆ ಯಾವುದೇ ಒಂದು ಟ್ರಾನ್ಸಾಕ್ಷನ್ಸ್ ಅನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕಂದ್ರೆ ನಮಗೆ ಕಾನ್ಷಿಯಸ್ನೆಸ್ ಇರಬೇಕು. ಕಾನ್ಷಿಯಸ್ನೆಸ್ ಇದ್ದು ಆ ಟ್ರಾನ್ಸಾಕ್ಷನ್ಸನ್ನು ನಾವೇನಾದರೂ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀವಿ ಅಂದರೆ ಆಗ ನಮಗೆ ಪ್ರಾಫಿಟ್ಟು ನಮಗೆ ಓವರ್ ಸ್ಟೇಟ್ ಆಗಲ್ಲ. ಓವರ್ ಸ್ಟೇಟ್ ಆಗೋದು ಅಂದರೆ ಏನು ಅಂದರೆ, ಆ್ಯಕ್ಚುಯಲ್ ಪ್ರಾಫಿಟ್ಗಿಂತ ಜಾಸ್ತಿ ಪ್ರಾಫಿಟ್ ಆಗೋದನ್ನು ನಾವು ಓವರ್ ಸ್ಟೇಟ್ ಅಂತ ಕರಿತೀವಿ. ಆ್ಯಕ್ಚುಯಲ್ ಪ್ರಾಫಿಟ್ ಎಷ್ಟಿರುತ್ತೋ ಅಷ್ಟೇ ನಮಗೆ ಪ್ರಾಫಿಟ್ ಇದ್ದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. ಇನ್ ಕೇಸ್ ನಾವೇನಾದರೂ ಟ್ರಾನ್ಸಾಕ್ಷನ್ಸನ್ನು ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಕಾನ್ಷಿಯಸ್ ಇಲ್ಲದೇ ನಾವೇನಾದರೂ ರೆಕಾರ್ಡ್ ಮಾಡಿದರೆ, ಅಂದರೆ ಪ್ರಾಫಿಟ್ ಬರ್ದಲೇ ಇದ್ರದನ್ನು ನಾವು ಬಂದಿದೆ ಅಂತ ತೋರಿಸಿದರೆ, ಆವಾಗ ನಮಗೆ ಏನಾಗುತ್ತೆ ಅಂದರೆ ಆ್ಯಕ್ಚುಯಲ್ ಪ್ರಾಫಿಟ್ಗಿಂತ ನಮಗೆ ಬರಬೇಕಾಗಿರ್ತಕ್ಕಂಥ ಪ್ರಾಫಿಟ್ಗಿಂತ ಪ್ರಾಫಿಟ್ ಏನೋ ಇರುತ್ತೆ ಬುಕ್ಸ್ ಆಫ್ ಅಕೌಂಟ್ಸ್ ಪ್ರಕಾರ ಜಾಸ್ತಿ ಆಗುತ್ತೆ. ಯಾವಾಗ ಪ್ರಾಫಿಟ್ ಓವರ್ ಸ್ಟೇಟ್ ಆಗುತ್ತೆ, ದೆನ್ ಇಟ್ ವಿಲ್ ಲೀಡ್ಸ್ ಟು ದ ಡಿಸ್ಟ್ರಿಬ್ಯೂಷನ್ ಆಫ್ ಡಿವಿಡೆಂಡ್ ಇನ್ ಎ ಮೋರ್ ಮನಿ. ಪ್ರಾಫಿಟ್ ಮುಖಾಂತರ ನಾವು ಏನು ಕೊಡಬೇಕು? ಇಫ್ ದ ಪ್ರಾಫಿಟ್ ಆಫ್ ದ ಎಂಟರ್ಪ್ರೈಸ್ ಈಸ್ ಓವರ್ ಸ್ಟೇಟೆಡ್, ದೆನ್ ಯು ಆರ್ ಗೋಯಿಂಗ್ ಟು ಬಿ ಗಿವನ್ ಮೋರ್ ಡಿವಿಡೆಂಡ್. ಪ್ರಾಫಿಟ್ಟು ಎಂಟರ್ಪ್ರೈಸಿಂದು ಏನಾದರೂ ಜಾಸ್ತಿ ಆದರೆ ಅವಾಗ ನೀವು ಡಿವಿಡೆಂಡ್ ಏನು ಮಾಡಬೇಕಾಗುತ್ತೆ? ಜಾಸ್ತಿ ಕೊಡಬೇಕಾಗುತ್ತೆ. ಡಿವಿಡೆಂಡ್ ಯಾವುದ್ರ ಮುಖಾಂತರ ಕೊಡ್ತೀರಾ? ಪ್ರಾಫಿಟ್ ಮುಖಾಂತರ. ದೆನ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದ ಡಿವಿಡೆಂಡ್? Dividend, it is a part of the profit which is going to be given to the shareholders. ಲಾಭದ ಒಂದು ಭಾಗವನ್ನು ನಾವೇನು ಮಾಡ್ತೀವಿ, ಶೇರ್ ಹೋಲ್ಡರ್ಸ್ಗೆ ಪ್ರತಿ ವರ್ಷ ಒಂದು ಕೊಡ್ತಾ ಹೋಗ್ತೀವಿ. ಅದನ್ನ ನಾವೇನಂತ ಕರಿತೀವಿ? ಡಿವಿಡೆಂಡ್ ಅಂತ ಕರಿತೀವಿ. ಕ್ಯಾಪಿಟಲ್ ಮೈಂಡ್, ಡಿವಿಡೆಂಡ್ ಇಟ್ ಈಸ್ ಎ ಪಾರ್ಟ್ ಆಫ್ ದ ಪ್ರಾಫಿಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಬೈ ದ ಕಂಪನಿ ಟು ಇಟ್ಸ್ ಶೇರ್ ಹೋಲ್ಡರ್ಸ್. ವೆನ್ ದ ಪ್ರಾಫಿಟ್ ಆಫ್ ದ ಕಂಪನಿ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್, then the dividend part is also going to be increased. Okay? Hey, yes, right? Now, you get 10% of the profit. Profit 10% of the 100. If you have the profit, then you have the result of the dividend. Result of the 10% of the result. Dividend. See, go. Profit just then, then the dividend would have been like just then. That's the mind and barbaric. ಸೊ ನೀವು ಯಾವುದೇ ಟ್ರಾನ್ಸಾಕ್ಷನ್ಸನ್ನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕು ಅಂದರೆ, ವೈಲ್ ರೆಕಾರ್ಡಿಂಗ್ ದ ಎನಿ ಟ್ರಾನ್ಸಾಕ್ಷನ್ ಯು ಮಸ್ಟ್ ಬಿ ಕಾನ್ಷಿಯಸ್ ವೈಲ್ ಅಸರ್ಟೈನಿಂಗ್ ದ ಪ್ರಾಫಿಟ್. ಓಕೆ, ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಬಿ ರೆಕಾರ್ಡ್ ದ ಎನಿ ಟ್ರಾನ್ಸಾಕ್ಷನ್ಸ್ ಇನ್ ಎ ಕಾನ್ಷಿಯಸ್ ಮ್ಯಾನರ್, ದೆನ್ ದ ಪ್ರಾಫಿಟ್ ಆಫ್ ದ ಎಂಟರ್ಪ್ರೈಸ್ ಇಸ್ ಗೋಯಿಂಗ್ ಟು ಬಿ ಓವರ್ ಸ್ಟೇಟೆಡ್. ಓವರ್ ಸ್ಟೇಟೆಡ್ ಅಂದರೆ ಆ್ಯಕ್ಚುಯಲ್ ಪ್ರಾಫಿಟ್ಗಿಂತ ಜಾಸ್ತಿ ಆಗುತ್ತೆ. ಆ್ಯಕ್ಚುಯಲ್ ಪ್ರಾಫಿಟ್ಗಿಂತ ಜಾಸ್ತಿ ಏನಾದರೂ ನಾವು ಪ್ರಾಫಿಟ್ ತೋರಿಸಿದ್ರೆ ಅವಾಗ ಡಿವಿಡೆಂಡ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಯಾವಾಗ ಡಿವಿಡೆಂಡ್ ಜಾಸ್ತಿ ಆಗುತ್ತೆ, ದಂತ ಡಿವಿಡೆಂಡ್ ಇಸ್ ಲೀಡ್ಸ್ ಟು ದ ರಿಡಕ್ಷನ್ ಆಫ್ ಕ್ಯಾಪಿಟಲ್. ಸರ್, ನಾವು ಪ್ರಾಫಿಟ್ ಜಾಸ್ತಿ ಆದರೆ ಡಿವಿಡೆಂಡ್ ಜಾಸ್ತಿ ಆಗುತ್ತೆ, ಡಿವಿಡೆಂಡ್ ಜಾಸ್ತಿ ಆದರೆ ನಮಗೇನು ಪ್ರಾಬ್ಲಮ್ ಇಲ್ಲಲ್ಲ ಅಂತ ನಿಮ್ಮ ಮೈಂಡಲ್ಲಿ ಏನಾದರೂ ಬಂದರೆ ಕ್ಯಾಪಿಟಲ್ ಮೈಂಡ್, ವೆನ್ ದ ಡಿವಿಡೆಂಡ್ ಈಸ್ ಗೋಯಿಂಗ್ ಟು ಬಿ ಪೇಡ್ ಔಟ್ ಹೈಯರ್. ನಾವು ಡಿವಿಡೆಂಡನ್ನು ಹೆಚ್ಚಿಗೆ ಕೊಡ್ತಾ ಹೋದರೆ ಶೇರ್ ಹೋಲ್ಡರ್ಸಿಗೆ, ಆವಾಗ ನಿಮ್ಮ ಒಂದು ಕಂಪನಿಯ ಒಂದು ಕ್ಯಾಪಿಟಲ್ ಏನಾಗುತ್ತೆ? ರೆಡ್ಯೂಸ್ ಆಗ್ತಾ ಹೋಗುತ್ತೆ.
ಯಾವಾಗ ಕಂಪನಿಯ ಕ್ಯಾಪಿಟಲ್ ಬಂಡವಾಳ ರೆಡ್ಯೂಸ್ ಆಗುತ್ತೋ ಅವಾಗ ಕಂಪನಿ ಆಟೋಮೆಟಿಕಲಿ ಫೈನಾನ್ಷಿಯಲ್ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾದರೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಕಾನ್ಸೆಪ್ಟಲ್ಲಿ ಸಾರಿ ಕನ್ಸರ್ವೇಟಿಸಮ್ ಕಾನ್ಸೆಪ್ಟನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು, ಈ ರೀತಿ ನಮಗೆ ಕ್ಯಾಪಿಟಲ್ ರಿಡಕ್ಷನ್ ಆಗಬಾರ್ದು ಅಂದರೆ ದ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಈಸ್ ಗೋಯಿಂಗ್ ಟು ಬಿ ಅಪ್ಲೈಡ್ application of conservatism concept. Conservatism concept ಅನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಂಡ್ರೆ ನಮಗೆ ಪ್ರಾಫಿಟ್ ಓವರ್ ಸ್ಟೇಟ್ ಆಗಲ್ಲ ಅಂತ ನಾವು ನೋಡೋದಂದ್ರೆ ಅದರಲ್ಲಿ ಫಸ್ಟ್ ಒನ್ valuation of stock. Whenever you are going to be valuating the stock, okay, historical value and market value. ಹಿಸ್ಟಾರಿಕಲ್ ವ್ಯಾಲ್ಯೂ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಏನು. ಹಿಸ್ಟಾರಿಕಲ್ ವ್ಯಾಲ್ಯೂ ಅಂದರೆ ಏನು ಅಂದರೆ ನೀವು ಗೂಡ್ಸ್ನ ಪರ್ಚೇಸ್ ಮಾಡ್ತಕ್ಕಂಥ ಒಂದು ಪ್ರೈಸ್ ಏನಿರುತ್ತಲ್ಲ ಅದನ್ನು ನಾವು ಹಿಸ್ಟಾರಿಕಲ್ ವ್ಯಾಲ್ಯೂ ಅಥವಾ ಕಾಸ್ಟ್ ವ್ಯಾಲ್ಯೂ ಅಂತ ಕರಿತೀವಿ. ಹಿಸ್ಟಾರಿಕಲ್ ವ್ಯಾಲ್ಯೂ ಆರ್ ಕಾಸ್ಟ್ ವ್ಯಾಲ್ಯೂ. ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ನೀವು ಪರ್ಚೇಸ್ ಮಾಡ್ಬೇಕಾದ್ರೆ 10 ರೂಪಾಯಿ ಇತ್ತು, ನೀವು ಇನ್ನೊಂದರೆ 2 ದಿನ ಸ್ವಲ್ಪ 3 ದಿನ ಆದಮೇಲೆ ಅದ್ರ ಬೆಲೆ 5 ರೂಪಾಯಿ ಆಗುತ್ತೋ ಅಥವಾ 6 ರೂಪಾಯಿ ಆಗುತ್ತೋ ಅಥವಾ 15 ರೂಪಾಯಿ ಆಗುತ್ತೋ 20 ರೂಪಾಯಿ, ಅಂದರೆ ಚೇಂಜಸ್ ಇನ್ ಮಾರ್ಕೆಟ್ ಪ್ರೈಸಸ್ ಆಫ್ ದ ಗೂಡ್ಸ್. ಆ ಒಂದು ಮಾರುಕಟ್ಟೆ ಬೆಲೆಯಲ್ಲಿ ಆ ವಸ್ತುವಿನ ಬೆಲೆ ಏನಾಗುತ್ತೆ, ಬದಲಾಗ್ತಾ ಹೋಗುತ್ತೆ. ಒಂದು ಕಡಿಮೆನೂ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ದಿನ ಕಳೆದಂಗೆಲ್ಲ ಆ ವಸ್ತುವಿನ ಬೆಲೆ ಏನಾದರೂ ಚೇಂಜಸ್ ಆಗ್ತಾ ಹೋದರೆ ಆ ಚೇಂಜಸ್ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಮಾರ್ಕೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆ, ನಾವು ಕೊಂಡ್ಕೊಂಡಿರ್ತಕ್ಕಂಥ ಬೆಲೆ ಮತ್ತು ಮಾರುಕಟ್ಟೆ ಬೆಲೆ ಎರಡೂ ಕೂಡ ಏನಾದರೂ ಚೇಂಜಸ್ ಆಗ್ತಾ ಹೋದರೆ ನಾವು ಅವಾಗ ಯಾವುದನ್ನ ಕನ್ಸಿಡರ್ ಮಾಡಬೇಕು ಅಂದರೆ ವಿಚ್ ಆರ್ ಈಸ್ ಇವಾಗ ನಾವು ಕೊಟ್ಕೊಂಡಿದ್ದು 10 ರೂಪಾಯಿ, ಮಾರ್ಕೆಟ್ ವ್ಯಾಲ್ಯೂ 5 ರೂಪಾಯಿ ಆಗುತ್ತೆ ಅಂದರೆ ಅವಾಗ ನಾವು ಸ್ಟಾಕನ್ನು ನಾವು ಯಾವ ಒಂದು ವ್ಯಾಲ್ಯೂವಲ್ಲಿ ನಾವು ತೊಗೊತೀವಿ ಅಂದರೆ ಮಾರ್ಕೆಟ್ ವ್ಯಾಲ್ಯೂ. ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಇದ್ದರೆ ಮಾರ್ಕೆಟ್ ವ್ಯಾಲ್ಯೂ ತೊಗೊತೀರಾ, ಅಥವಾ ಕಾಸ್ಟ್ ಆಫ್ ದ ಸ್ಟಾಕ್ ಏನಾದ್ರು ಕಮ್ಮಿ ಇತ್ತು ಅಂದರೆ ಕಾಸ್ಟ್ ಆಫ್ ದ ಸ್ಟಾಕ್, ಅಥವಾ ಹಿಸ್ಟಾರಿಕಲ್ ವ್ಯಾಲ್ಯೂ ಕಡಿಮೆ ಇದ್ದರೆ ಹಿಸ್ಟಾರಿಕಲ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು, ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಇದ್ದರೆ ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಇದು ವ್ಯಾಲ್ಯೂಯೇಷನ್ ಆಫ್ ಸ್ಟಾಕ್ ಅಂಡರ್ ವಾಟ್ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್. ಅಂಡ್ ದ ನೆಕ್ಸ್ಟ್ ಒನ್ ಅಪ್ಲಿಕೇಶನ್ ಅಂಡ್ ದ ನೆಕ್ಸ್ಟ್ ಒನ್ ಅಪ್ಲಿಕೇಶನ್ ಈಸ್ ಕ್ರಿಯೇಷನ್ creation of provision on doubtful debts. Doubtful debts ಅಂದರೆ ಏನು ಅಂದರೆ ವಾಟ್ ಎವರ್ ದ ಗೂಡ್ಸ್ ಸೋಲ್ಡ್ ಟು ದ ಕಸ್ಟಮರ್ ಆನ್ ಕ್ರೆಡಿಟ್ ಬೇಸಿಸ್ ದ ಕಸ್ಟಮರ್ ಇಸ್ ಎ ಡೆಟರ್. ನೀವು ವಸ್ತುಗಳನ್ನು ಸಾಲದ ರೂಪದಲ್ಲಿ ನಿಮ್ಮ ಗ್ರಾಹಕರಿಗೆ ಮಾರಾಟ ಮಾಡಿದರೆ ಆ ಒಂದು ಗ್ರಾಹಕನ ನಾವೇನಂತ ಕರಿತೀವಿ, ಡೆಟರ್ಸ್. ಇಫ್ ದ ಸೇಮ್ ಡೆಟರ್ is need to make the payment of money to your business. If that debtor is unable to make the payment of debt, then that debt will become what? Bad debt. A debtor enadru hana kottre okay, duddu kodlilla andre sala taandogi avaga aa debt aa sala enagutte bad debt aagutte.
ಯಾವಾಗ ಬ್ಯಾಡ್ ಡೆಟ್ ಜಾಸ್ತಿ ಆಗ್ತಾ ಹೋಗುತ್ತೋ ಕಂಪನಿಗೆ ಲಾಸ್ ಆಗ್ತಾ ಹೋಗುತ್ತೆ, ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ನ ಓವರ್ಕಮ್ ಮಾಡಿದ್ದೀವಿ, ನಾವೇನು ಮಾಡ್ತೀವಿ, ಪ್ರಾವಿಷನ್ಸ್ ಅಂತ ಕ್ರಿಯೇಟ್ ಮಾಡ್ತೀವಿ. ಪ್ರಾವಿಷನ್ಸ್ ಆನ್ ವಾಟ್? ಡೌಟ್ಫುಲ್ ಡೆಟ್ಸ್. ಪ್ರಾವಿಷನ್ಸ್ ಆನ್ ವಾಟ್? ಡೌಟ್ಫುಲ್ ಡೆಟ್. ವಿ ಆರ್ ಗೋಯಿಂಗ್ ಟು ಬಿ ಕ್ರಿಯೇಟ್ ದ ಪ್ರಾವಿಷನ್ಸ್ ಆನ್ ಡೌಟ್ಫುಲ್ ಡೆಟ್ಸ್ ಆನ್ ದ ಡೆಟರ್ಸ್ ಇನ್ ಆರ್ಡರ್ ಟು ಓವರ್ಕಮ್ ದ ಲಾಸಸ್ ಆಫ್ ದ ಬ್ಯಾಡ್ ಡೆಟ್ಸ್. ಆ ಬ್ಯಾಡ್ ಡೆಟ್ಟಿನ ಲಾಸಸ್ಸನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರನೇ ನಾವು ಪ್ರಾವಿಷನ್ಸ್ ಅಂತ ನಾವೇನು ಮಾಡ್ತೀವಿ, ಕ್ರಿಯೇಟ್ ಮಾಡ್ತೀವಿ. ಪ್ರಾವಿಷನ್ಸ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಕ್ರಿಯೇಟ್ ಮಾಡಿ ಆ ಬ್ಯಾಡ್ ಡೆಟ್ ಆಗ್ತಕ್ಕಂಥ ಎಕ್ಸ್ಪೆನ್ಸಸ್ಸನ್ನು ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಅನದರ್ ಅಪ್ಲಿಕೇಶನ್ ಆಫ್ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್. ಓಕೆ, ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಇಫ್ ಯು ಆರ್ ಗೋಯಿಂಗ್ ಟು ಬಿ ಪರ್ಚೇಸ್ ದ ಗೂಡ್ಸ್. ಇವಾಗ ನೀವು ಈ ಡೆಸ್ಟರ್ನ ಕೊಂಡ್ಕೊಂಡಿರ, 10 ರೂಪಾಯಿ ಕೊಂಡ್ಕೊಂಡಿರ, 10 ರೂಪಾಯಿಗೆ ಇವತ್ತು ಒಂದು 10 ಡೆಸ್ಟರ್ನ ತೊಗೊಂಡಿದ್ದೀರ, ಅಲ್ಲಿಗೆ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರ, 2 ದಿನ ಆಗುತ್ತೆ, 2 ದಿನ ಆದಮೇಲೆ ಇದ್ರ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ, ಒಂದು 8 ರೂಪಾಯಿ ಆಗುತ್ತೆ ಅಂತಂದು. ಓಕೆ, 8 ರೂಪಾಯಿ ಆದಾಗ 10 ಡೆಸ್ಟರಿಗೆ ಎಷ್ಟಾಗುತ್ತೆ? 80 ರೂಪಾಯಿ ಆಗುತ್ತೆ. ನೀವು ಆ್ಯಕ್ಚುಲಿ ಖರ್ಚು ಮಾಡಿದ್ದು 100 ರೂಪಾಯಿ, ಬಟ್ ಇವಾಗ ಅದು 80 ಆಗಿದೆ. ಆವಾಗ ನೀವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀರಾ? ಕಾಸ್ಟ್ ಆಫ್ ದ ವ್ಯಾಲ್ಯೂ ಏನಿರುತ್ತಲ್ಲ, ಹಿಸ್ಟಾರಿಕಲ್ ಕಾಸ್ಟ್, ಆ ಹಿಸ್ಟಾರಿಕಲ್ ಕಾಸ್ಟನ್ನು ನೀವೇನು ಮಾಡಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ 100 ರೂಪಾಯಿ. ಅದೇ ನೀವು ಏನಾದರೂ 10 ರೂಪಾಯಿ ಕೊಂಡ್ಕೊಂಡಿರ್ತಕ್ಕಂಥ ಒಂದು ಡೆಸ್ಟರ್ 15 ರೂಪಾಯಿ ಆಗುತ್ತೆ, ಆವಾಗ ನೀವೇನು ಮಾಡ್ತೀರಾ, 15 ರೂಪಾಯಿ 5 ರೂಪಾಯಿ ಲಾಭ ಬರುತ್ತೆ. ಅಂದರೆ ನೀವು ಕೊಂಡ್ಕೊಂಡಿರ್ತಕ್ಕಂಥ ಬೆಲೆಗಿನ 5 ರೂಪಾಯಿ ಜಾಸ್ತಿ ಆಗಿದೆ. ಆವಾಗ ನೀವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ 15 ರೂಪಾಯಿ ಬರೆಯೋಗಿಲ್ಲ. ಎಲ್ಲಿ ತನಕ ನೀವು ಗೂಡ್ಸನ್ನು 15 ರೂಪಾಯಿಗೆ ಸೆಲ್ ಮಾಡ್ತೀರೋ ಅಲ್ಲಿ ತನಕನೂ ಸೆಲ್ ಮಾಡೋ ತನಕನೂ ನಿಮಗೆ ಪ್ರಾಫಿಟ್ ಬರೋಲ್ಲ, ಸೆಲ್ ಮಾಡಿದ ಮೇಲೆ ಪ್ರಾಫಿಟ್ ಬರುತ್ತೆ. ಸೊ ಸೆಲ್ ಮಾಡಿದ ಮೇಲೆ ಪ್ರಾಫಿಟ್ ಬಂದಿರೋದನ್ನು ನೀವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ತೋರಿಸ್ಬೇಕೇ ಹೊರತು ನೀವು ಮುಂಚಿತವಾಗಿ 5 ರೂಪಾಯಿ ನನಗೆ ಪ್ರಾಫಿಟ್ ಬಂತು ಅಂತ ತೋರಿಸೋ ನೆಸೆಸಿಟಿ ಇರೋಲ್ಲ. ಅಕಸ್ಮಾತ್ ತೋರಿಸಿದ್ರೆ ಅವಾಗ ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೋ ಡಿವಿಡೆಂಡ್ ಕೊಡೋದು ಜಾಸ್ತಿ ಆಗುತ್ತೆ, ಡಿವಿಡೆಂಡ್ ಯಾವಾಗ ಕೊಡೋದು ಜಾಸ್ತಿ ಆಗುತ್ತೋ ಕ್ಯಾಪಿಟಲ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್. ಓಕೆ, ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್ ದ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಇಸ್ ಮೆಟೀರಿಯಾಲಿಟಿ ಕಾನ್ಸೆಪ್ಟ್. ಮೆಟೀರಿಯಾಲಿಟಿ ನಥಿಂಗ್ ಬಟ್ ಇಂಪಾರ್ಟೆಂಟ್ ಮೆಟೀರಿಯಲ್ ಆಸ್ಪೆಕ್ಟ್ಸ್, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್, ಇದು ಕಾಮನ್ ಅಲ್ಲಿ ನಾವು ಹಾಗಾದ್ರೆ ಎಕ್ಸಾಕ್ಟ್ ಮೆಟೀರಿಯಾಲಿಟಿ ಆಸ್ಪೆಕ್ಟ್ ಅಂದರೆ ಏನು? ಮೆಟೀರಿಯಾಲಿಟಿ ಕಾನ್ಸೆಪ್ಟ್ ರೆಫರ್ಸ್ ಟು ಅಕೌಂಟಿಂಗ್ ಶುಡ್ ಬಿ immaterial aspects. Materiality concept ಏನು ಹೇಳುತ್ತೆ ಅಂದರೆ, ವಾಟ್ ಎವರ್ ದ ಅಕೌಂಟಿಂಗ್ ಸಿಸ್ಟಮ್, ದ ಅಕೌಂಟಿಂಗ್ ಸಿಸ್ಟಮ್ ಶುಡ್ ಬಿ ಕಾನ್ಸಂಟ್ರೇಟೆಡ್ ಆನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆರ್ ಮೆಟೀರಿಯಾಲಿಟಿ ಆಸ್ಪೆಕ್ಟ್ಸ್ ಅಂಡ್ ವಿಚ್ ಶುಡ್ ನಾಟ್ ಬಿ
concentrate on immateriality concept or unimportant concept. ಅಕೌಂಟಿಂಗ್ ಸಿಸ್ಟಮ್ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ರೆಕಾರ್ಡ್ ಮಾಡ್ಬೇಕಾದ್ರೆ ಅಥವಾ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದು ಯಾವುದು ನಮಗೆ ಬಿಸ್ನೆಸ್ಸಿಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅಂಥ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸನ್ನು ಮಾತ್ರ ನಾವೇನು ಮಾಡ್ತೀವಿ ರೆಕಾರ್ಡ್ ಮಾಡ್ತೀವಿ. ಯಾವುದು ಇಂಪಾರ್ಟೆಂಟ್ ಅಂತ ಅನಿಸಲ್ವೋ ಅದನ್ನು ನಾವು ಯಾವುದೇ ಕಾರಣಕ್ಕೂ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಹೋಗಲ್ಲ. ಸೊ ಹಾಗಾದರೆ ಯಾವ ರೀತಿ ಇಂಪಾರ್ಟೆಂಟು ಯಾವ ರೀತಿ ಅನ್ಇಂಪಾರ್ಟೆಂಟ್ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಸೊ ಫಾರ್ ಎಕ್ಸಾಂಪಲ್, if you are going to be doing a business, take the example of the stationery entrance. Business to business ಮೇಲೆ ನಮಗೆ ಅಸೆಟ್ ಯಾವುದು ಗೂಡ್ಸ್ ಯಾವುದು ಅಂತ ಚೇಂಜಸ್ ಅಂತ ಹೋಗುತ್ತೆ. ನಿಮಗೆ ನಮ್ಮ ಬಿಸ್ಕೋರ್ಸ್ ಕ್ಲಾಸಸ್ಸಲ್ಲಿ ನಾನು ಹೇಳಿದ್ದೆ ನಮ್ಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್, ನೀವು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತೀರ. ಬಟ್ಟೆ ಅಂಗಡಿಯಲ್ಲಿ ಗೂಡ್ಸ್ ಯಾವುದು? ಕ್ಲಾತ್. ಅಸೆಟ್ ಯಾವುದು? ಫರ್ನಿಚರ್, ವೆಹಿಕಲ್. ಅದೇ ನೀವು ಆಟೋಮೊಬೈಲ್ ಶೋರೂಮ್ ಇಟ್ಕೊಂಡಿದ್ದೀರ ಅಥವಾ ಒಂದು ಕಾರ್ ಶೋರೂಮ್ ಇದೆ, ಅಲ್ಲಿ ನಿಮಗೆ ಗೂಡ್ಸ್ ಯಾವುದು? ವೆಹಿಕಲ್ಸ್. ಬಟ್ಟೆ ಏನು? ಅದು ನಿಮಗೆ ಎಕ್ಸ್ಪೆನ್ಸಸ್, ಅದು ರೆವೆನ್ಯೂ ಎಕ್ಸ್ಪೆನ್ಸ್. ಓಕೆ, ಸ್ಟೇಷನರಿ ಐಟಮ್ಸ್ ಲೈಕ್ ದಟ್ ಆ ಥರ ಬರುತ್ತೆ. ಆ ಥರ ಬಿಸ್ನೆಸ್ಸಿಂದ ಬಿಸ್ನೆಸ್ಸಿಗೆ ಗೂಡ್ಸು ಮತ್ತು ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಚೇಂಜಸ್ ಅಂತ ಹೋಗುತ್ತೆ. ಓಕೆ, ಸ್ಟಾಕ್ ಅಂತ ಬಂದಾಗ ನಾವು ಅದನ್ನು ಅಸೆಟ್ ಅಂತ ಟ್ರೀಟ್ ಮಾಡ್ತೀವಿ. ಸ್ಟೇಷ್ನರಿ ಐಟಮ್ಸ್ ಅಂತ ಬಂದಾಗ ಅಸೆಟ್ ಅಂತ ಟ್ರೀಟ್ ಮಾಡೋದಾದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ನೆಕ್ಸ್ಟ್ ಸ್ಟೇಷ್ನರಿ ಐಟಮ್ಸ್, ಇವಾಗ ಪೆನ್ಸಿಲ್ ತೊಗೊಳ್ತೀರಾ, ಪೆನ್ ತೊಗೊಳ್ತೀರಾ, ರಬ್ಬರ್ ತೊಗೊಳ್ತೀರಾ, ಎರೇಸರ್ಸ್ ತೊಗೊಳ್ತೀರಾ, ಸ್ಕೇಲ್ ತೊಗೊಳ್ತೀರಾ, ಪೇಪರ್ಸ್ ತೊಗೊಳ್ತೀರಾ, ಬುಕ್ಸ್ ತೊಗೊಳ್ತೀರಾ, ಓಕೆ, ಸ್ಟೆಪ್ಲರ್ ಪೆನ್ಸ್ ತೊಗೊಳ್ತೀರಾ, ಸ್ಟ್ಯಾಂಪ್ ತೊಗೊಳ್ತೀರಾ, ಕೊರಿಯರ್ ಚಾರ್ಜಸ್ ಆಗಿರುತ್ತೆ ಅಥವಾ ಲೆಟರ್ಸ್ ಇರುತ್ತೆ, ಅವೆಲ್ಲ ನಿಮಗೆ ಸ್ಟೇಷ್ನರಿ ಐಟಮ್ಸ್ ತಾನೇ. ಆ ಸ್ಟೇಷ್ನರಿ ಐಟಮ್ಸನ್ನು ನಾವು ಏನು ದುಡ್ಡು, ಆ ಸ್ಟೇಷ್ನರಿ ಐಟಮ್ಸ್ನ ಪರ್ಚೇಸ್ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡ್ಕೊಂಡಿರ್ತೀವಿ, ಅದನ್ನು ನಾವು ಆ ಒಂದು ಸ್ಟೇಷ್ನರಿ ಐಟಮ್ಸನ್ನು ನಮ್ಮ ಬಿಸ್ನೆಸ್ನ ಅಸೆಟ್ ಅಂತ ನಾವು ತಗೊಳ್ಳಿಕ್ಕಾಗುತ್ತೆ, ಕನ್ಸಿಡರ್ ಮಾಡಲಿಕ್ಕಾಗುತ್ತೆ. ಇಟ್ ಈಸ್ ನೆವರ್ ಕನ್ಸಿಡರ್ ಇಟ್ ಆ್ಯಸ್ ಎ ಸ್ಟಾಕ್. ಇಟ್ ಈಸ್ ಎನ್ ಎಕ್ಸ್ಪೆನ್ಸಸ್ ವಿಚ್ ಈಸ್ ಗೋಯಿಂಗ್ ಟು ಬಿ ಮೇಡ್ ಬೈ ದ ಬಿಸ್ನೆಸ್ ಇನ್ ಆರ್ಡರ್ ಟು ಯೂಸ್ ಆಫ್ ದ ಸರ್ಟನ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್. ನಮ್ಮ ಬಿಸ್ನೆಸ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡಲಿಕ್ಕೋಸ್ಕರ ನಾವು ಖರ್ಚು ಮಾಡಿರ್ತಕ್ಕಂಥದ್ದು, ಅದನ್ನು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆ ರೆವೆನ್ಯೂ ಎಕ್ಸ್ಪೆಂಡಿಚರನ್ನು ನಾವು ಪ್ರಾಫಿಟ್ ಅಂಡ್ ಲಾಸ್ ಪ್ರಾಫಿಟ್ ಅಂಡ್ ಲಾಸ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ಬಿಸ್ನೆಸ್ನ ಒಂದು ಎಕನಾಮಿಕ್ ರಿಸೋರ್ಸ್ ಆಗ್ಬಿಡುತ್ತೆ, ಅಸೆಟ್ ಆಗ್ಬಿಡುತ್ತೆ. ಅಸೆಟ್ ಅಂತ ಬಂದಾಗ ಅದನ್ನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕಾಗುತ್ತೆ. ನಾವು ಅದನ್ನು ಸ್ಟೇಷ್ನರಿ ಅಂತ ಟ್ರೀಟ್ ಮಾಡಿ ಅದನ್ನು ಎಲ್ಲಿ ತೋರಿಸ್ಬೇಕು? ರೆವೆನ್ಯೂ ಎಕ್ಸ್ಪೆಂಡಿಚರ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲೇ ತೋರಿಸ್ಬೇಕು. ಇದಕ್ಕೆ ಸ್ಟಾಕ್ ಅಂತ ಬಂದಾಗ ಸೊ ಈ ಥರ ನಾವೇನು ಮಾಡ್ತೀವಿ, ಮೆಟೀರಿಯಾಲಿಟಿ ಕಾನ್ಸೆಪ್ಟನ್ನು ನಾವು ನೋಡ್ತೀವಿ. ಓನ್ಲಿ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ಇಮ್ಮೆಟೀರಿಯಲ್ ಆಸ್ಪೆಕ್ಟನ್ನು ನಾವು ಕನ್ಸಿಡರ್ ಮಾಡಬೇಕು. ಓಕೆ, ಸೊ ದ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಈಸ್ the next one concept is objectivity concept. According to the objectivity concept, it refers to all the transactions all the accounting transactions
are recorded. Objective that is free from bias of accountant and others. While recording the any transactions into the books of accounts of the organization, all the transactions are to be recorded in the objectivity manner, and it should not be recorded on the basis of bias of the accountant and the others. Bias andre ondu false interpretation andre misinterpretation. Now yavade ondu transactions anna na books of accounts alli record madbeku andre tappu tappu mahitina navu books of accounts alli record madagina andre 100 rupay iradanna 1000 rupay 1000 rupay iradanna 1 lakh rupay athwa lakh iddidanna 1000 rupay athara navu misinformation anna false information anna navu ರೆಪ್ರೆಸೆಂಟ್ ಮಾಡ್ಬೋದು. ಇವಾಗ ಅಕೌಂಟೆಂಟ್ ಏನು ಮಾಡ್ತಾನೆ, 1 ಲಕ್ಷ ರೂಪಾಯಿ ಯಾರಿಂದನೋ ರಿಸೀವ್ ಮಾಡಿದ ಕ್ಯಾಶ್ ರಿಸೀವ್ ಫ್ರಮ್ ರಾಮು ರುಪೀಸ್ 1 ಲ್ಯಾಕ್ ಅಂತ ನಾವು ರಾಮು ಹೆಸರಲ್ಲಿ 1 ಲಕ್ಷ ರೂಪಾಯಿನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕು. ಅವನು ಏ ಬ್ರೋ ನನಗೆ ದುಡ್ಡು ಬಂತಲ್ಲ ಅನ್ನೋ ಕಾರಣಕ್ಕೆ ಅವನು 1 ಲಕ್ಷನ 1 0 ಕಮ್ಮಿ ಮಾಡಿಬಿಟ್ಟು ಏನಾದರೂ ತೋರಿಸಿದ್ರೆ ಅವನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರಾಮು 1 ಲಕ್ಷ ರೂಪಾಯಿಗೆ ಎಷ್ಟು 5 0 something, but ಜಸ್ಟ್ 4 0 something. ಮತ್ತೆ ಒಂದು ಸಾವಿರ ರೂಪಾಯಿ ತಗೊಂಡು ಬರ್ತಾರೆ. ಅವಾಗ ರಾಮು ಇಂದ ಎಷ್ಟು ದುಡ್ಡು ಬಂದಿದೆ ಅಂತ ಬುಕ್ಸಲ್ಲಿ ತೋರಿಸ್ದಂಗೆ ಆಯಿತು. 10 ಸಾವಿರ ರೂಪಾಯಿ. ಆ್ಯಕ್ಚುಲಿ ರಾಮು ತೋರಿಸಿದ್ದೆಷ್ಟು ಕೊಟ್ಟಿದ್ದೆಷ್ಟು 1 ಲಕ್ಷ ರೂಪಾಯಿ. ಅವನ ಅಕೌಂಟೆಂಟು ಬೇಕು ಅಂತಲೇ ಮಿಸ್ ಮಾಡಿ ಎಷ್ಟು ತೋರಿಸ್ತೇನೆ 10 ಸಾವಿರ ರೂಪಾಯಿ. ಅವಾಗ ಅಕೌಂಟೆಂಟ್ ಏನು ಮಾಡ್ತಾನೆ, 90,000 ಸೊ ಅಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸನ್ನು ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕು ಅಂದರೆ ಇಟ್ ಶುಡ್ ಬಿ ಆಬ್ಜೆಕ್ಟಿವ್ ಮ್ಯಾನರ್. ಸರ್, ಹಾಗಾದರೆ ಆಬ್ಜೆಕ್ಟಿವ್ ಮ್ಯಾನರ್ ಇದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗ್ಬೋದು? 10 ರೂಪಾಯಿ ಕೊಟ್ಟಿರೋದು ಅದು ಕರೆಕ್ಟೇ ಆಗಿರ್ಬೋದಲ್ಲ, ಪ್ರೂಫ್ ಎಲ್ಲಿ ಅನ್ನೋದು ಕೇಳಿದರೆ ಹೇಗೆ ನಾವು ತೋರಿಸೋದು? ಸಿ, ಇಫ್ ದ ಎನಿ ಟ್ರಾನ್ಸಾಕ್ಷನ್ಸ್ ಆರ್ ಗೋಯಿಂಗ್ ಟು ಬಿ ಚೆಕ್ಡ್ ವೆದರ್ ಇಟ್ ಈಸ್ ಆಬ್ಜೆಕ್ಟಿವ್ ಆರ್ ನಾಟ್, ಯು ಶುಡ್ ಹ್ಯಾವ್ ದ ಅಕೌಂಟಿಂಗ್ ಟರ್ಮಿನಾಲಜಿ ವೋಚರ್ಸ್ ಅಂತ ಏನು ಅಂತ ಕೇಳಿದ. ವೋಚರ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ವೇರ್ ಆನ್ ದ ಬೇಸಿಸ್ ಆಫ್ ವೋಚರ್ಸ್ ವಿ ಆರ್ ಗೋಯಿಂಗ್ ಟು ಬಿ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಇನ್ ಟು ದ ಒರಿಜಿನಲ್ ಬುಕ್ಸ್ ಆಫ್ ಅಕೌಂಟ್ಸ್, ದಟ್ ಈಸ್ ಡೇ ಬುಕ್ ಆರ್ ಜರ್ನಲ್. ಜರ್ನಲ್ ಬುಕ್ಕಲ್ಲಿ ನೀವು ರೆಕಾರ್ಡ್ ಮಾಡಬೇಕು ಅಂದರೆ ನಿಮಗೆ ಪ್ರತಿಯೊಂದು ಜರ್ನಲ್ ಎಂಟ್ರೀಸನ್ನು ನೀವು ರೆಕಾರ್ಡ್ ಮಾಡಬೇಕು ಅಂದರೆ ಆ ಒಂದು ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ ಮಾಡೋ ಒಂದು ಬೇಸ್ ಏನಾಗಿರುತ್ತೆ? ವೋಚರ್ಸ್. ಆ ವೋಚರ್ಸ್ ಇದ್ದರೆ ನಾವು ಈ ಟ್ರಾನ್ಸಾಕ್ಷನ್ ಆಬ್ಜೆಕ್ಟಿವಿಟಿ ಇದೆಯೋ ಇಲ್ವೋ, ಅಂದರೆ ಸರಿ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಿದಾಗ ಆಗ್ತದೆ. ಇವಾಗ ಸೇ ಫಾರ್ ಎಕ್ಸಾಂಪಲ್, ಡಸ್ಟರ್ನ ಕೊಂಡ್ಕೊಂಡ್ರಪ್ಪ 10 ರೂಪಾಯಿಗೆ, 10 ರೂಪಾಯಿ ನೀವು ಪೇಮೆಂಟ್ ಮಾಡ್ತೀರ. ಪೇಮೆಂಟ್ ಮಾಡಿದ ತಕ್ಷಣ ನೀವೇನು ಮಾಡ್ತೀರ, ಒಂದು ಕ್ಯಾಶ್ ರಿಸೀವ್ ಮಾಡಿರ್ತಕ್ಕಂಥ ಒಂದು ರಿಸಿಪ್ಟನ್ನು ಇಸ್ಕೊಳ್ತೀರಿ. ಇವಾಗ ನೀವು ನನಗೆ ಡಸ್ಟರ್ ಕೊಟ್ಟರಿ, ನಾನು ನಿಮಗೆ 10 ರೂಪಾಯಿ ಕೊಟ್ಟೆ. ನಾನು 2 ದಿನ ಅಂದಮೇಲೆ ಬಂದುಬಿಟ್ಟು, ಸರ್ ನಾನು ನಿಮಗೆ ಮಿಸ್ ಆಗಿ 10 ರೂಪಾಯಿ ಕೊಡೋ ಬದಲು 20 ರೂಪಾಯಿ ಕೊಟ್ಟಿದ್ದೆ, ಇನ್ನು 10 ರೂಪಾಯಿ ವಾಪಸ್ ಕೊಡಿ ಅಂತ ಕೇಳಿದ್ದೆ, ಕೇಳ್ಬೋದಲ್ವ? ಸಾಧ್ಯತೆ ಇದೆ. ಬಟ್ ಅದಕ್ಕೆ ಒಂದು ಪ್ರೂಫ್ ನಾನು ಎಷ್ಟು ಕೊಟ್ಟಿದ್ದೀನಿ ಅನ್ನೋದಕ್ಕೆ ನೀವೇನು ಮಾಡ್ತೀರಾ, ಒಂದು ಕ್ಯಾಶ್ ರಿಸಿಪ್ಟನ್ನು ಕೊಡ್ತೀರ. ನಾನು ಇಂಥವ್ರಿಗೆ ಡಸ್ಟರ್ ಕೊಟ್ಟೆ, ಡಸ್ಟರ್ ಕೊಟ್ಟಿದ್ದಕ್ಕೆ ಅವರಿಂದ ನಾನು ಇಷ್ಟು ಹಣ ಪಡೆದೆ. ಕ್ಯಾಶ್ ರಿಸಿಪ್ಟ್, ಇಟ್ ಈಸ್ ಎ ರಿಸಿಪ್ಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಕಂಟೈನ್ಸ್ ದ ಇನ್ಫಾರ್ಮೇಷನ್ ಆಫ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಎ ಸರ್ಟನ್ ಪರ್ಸನ್, ಯಾವುದೇ ಒಬ್ಬ ವ್ಯಕ್ತಿಯಿಂದ ಎಷ್ಟು ಹಣನ ನಾನು ಪಡೆದಿದ್ದೀನಿ ಅನ್ನೋದಕ್ಕೆ ಒಂದು
ರಿಸಿಪ್ಟ್ ಇರುತ್ತೆ. ಆ ರಿಸಿಪ್ಟಲ್ಲಿ ಎಷ್ಟು ಅಮೌಂಟನ್ನು ರಿಸೀವ್ ಮಾಡ್ತೀನಿ, ಯಾರಿಂದ ರಿಸೀವ್ ಮಾಡ್ತೀನಿ, ಯಾವ ಡೇಟಲ್ಲಿ ರಿಸೀವ್ ಮಾಡ್ತೀನಿ, ಮತ್ತು ಆ ಪರ್ಸನ್ನಿನ ಸಿಗ್ನೇಚರ್. ಅವಾಗ ನೀವೇನು ಮಾಡ್ತೀರಾ, ತೊಗೊಳ್ಳಿ ಸರ್ ಈ ಕ್ಯಾಶ್ ರಿಸಿಪ್ಟು, ಇದಕ್ಕೊಂದು ಸೈನ್ ಮಾಡಿ. ನಾನು ಒಂದು ಸೈನ್ ಮಾಡ್ತೀನಿ. ಅವಾಗ ಸೈನ್ ಮಾಡಿ ಇಬ್ಬರು ಸಿಗ್ನೇಚರ್ ಇದ್ದು ಒಂದು 10 ರೂಪಾಯಿ ಇಸ್ಕೊಂಡಿರೋಕ್ಕೆ ಒಂದು ರಿಸಿಪ್ಟ್ ಕೊಡ್ತೀರಾ. ಅವಾಗ ನೀವೇನಾದರೂ ಮಾರನೇ ದಿನ ಬಂದು ನಾನೇನಾದರೂ 20 ರೂಪಾಯಿ ಕೊಟ್ಟಿದ್ದಾರೆ, ನೋಡಿ ಸರ್ ಇದು ಕಾರ್ಬನ್ ಕಾಪಿ ಕ್ಯಾಶ್ ರಿಸಿಪ್ಟಿಂದು, ನೀವು 10 ರೂಪಾಯಿ ಕೊಟ್ಟಿರೋಕ್ಕೆ ನೀವು ಸಿಗ್ನೇಚರ್ ಹಾಕಿದ್ದೀರಾ, ನಾನು ಸಿಗ್ನೇಚರ್ ಹಾಕಿದ್ದೀರಾ ಅಂತ ನೀವೇನು ಮಾಡ್ತೀರಾ, ಪ್ರೂಫ್ ತೋರಿಸ್ತೀರ. ಹೌದಾ? ಸೊ ಆ ಪ್ರೂಫ್ ಇರಬೇಕು ಅಂದರೆ ನಮಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರಬೇಕು. ಆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರ್ಬೇಕಂದ್ರೆ ಏನಿರ್ಬೇಕು? ವೋಚರ್ಸ್. ಆನ್ ದ ಬೇಸಿಸ್ ಆಫ್ ದ ವೋಚರಲ್ಲಿ ದ ಎವ್ರಿ ಟ್ರಾನ್ಸಾಕ್ಷನ್ಸ್ ಆರ್ ಗೋಯಿಂಗ್ ಟು ಬಿ ರೆಕಾರ್ಡೆಡ್ ಇನ್ ದ ಬುಕ್ಸ್ ಆಫ್ ರೆಕಾರ್ಡ್ಸ್. ಆಗ ನಮಗೆ ಅದು ಯಾವುದೇ ರೀತಿ ಬಯಾಸ್ ಇರಲ್ಲ, ಫ್ರೀ ಫ್ರಮ್ ಬಯಾಸ್. ಟ್ರಾನ್ಸಾಕ್ಷನ್ಸ್ ಇರ್ಬೋದು, ವೋಚರ್ಸ್ ಇತ್ತು ಅಂದರೆ ಯಾವುದೇ ರೀತಿ ಬಯಾಸ್ ಅನ್ನೋದು ಇರಲ್ಲ. ಒಂದು ಅಕೌಂಟೆಂಟಿನ ಬಯಾಸ್ ಇರಲ್ಲ, ಮತ್ತು ಬೇರೆ ವ್ಯಕ್ತಿಗಳದ್ದು ಬಯಾಸ್ ಇರೋಲ್ಲ. ಸೊ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟು ನಮಗೆ ವೆರಿ ಇಂಪಾರ್ಟೆಂಟ್. ಆನ್ ದ ಬೇಸಿಸ್ ಆಫ್ ದ ಆಬ್ಜೆಕ್ಟಿವಿಟಿ ಕಾನ್ಸೆಪ್ಟ್ ಓನ್ಲಿ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಗೋಯಿಂಗ್ ಟು ಬಿ ಮೇಂಟೈನ್ ಇನ್ ದ ಬಿಸ್ನೆಸ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ 30 ಅಕೌಂಟಿಂಗ್ ಕಾನ್ಸೆಪ್ಟ್. ಅಕೌಂಟಿಂಗ್ ಕಾನ್ಸೆಪ್ಟ್ ಎಷ್ಟಿದ್ದಾವೆ? 13. ಆ 13 ಅಕೌಂಟಿಂಗ್ ಕಾನ್ಸೆಪ್ಟನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಯಾವ ಅಕೌಂಟಿಂಗ್ ಕಾನ್ಸೆಪ್ಟ್ ಅಂದರೆ ಏನು, ಅದೇನಕ್ಕೆ ಬೇಕಾಗುತ್ತೆ ಅನ್ನೋದನ್ನು ನಾನು ಪ್ರತಿಯೊಂದು ವಿಡಿಯೋ ಕ್ಲಾಸಸ್ಸಲ್ಲೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಕೇಸ್ ನೀವು ಬರ್ಕೊಂಡಾದಮೇಲೆ ಕೂಡ ಆ ಒಂದು ಅಕೌಂಟಿಂಗ್ ಕಾನ್ಸೆಪ್ಟನ್ನು ಮತ್ತೆ ನೀವು ರಿಪೀಟ್ ನೋಡಬೇಕು ಅಂದರೆ ನಿಮಗೆ ಪ್ರೀವಿಯಸ್ ವೀಡಿಯೋಸ್ ಏನಿರುತ್ತಲ್ಲ ಫಸ್ಟಿಂದ ಆ ಪ್ರತಿಯೊಂದು ಅಕೌಂಟಿಂಗ್ ಕಾನ್ಸೆಪ್ಟ್ಸನ್ನು ಕ್ಲೀನಾಗಿ ನೋಡಿಬಿಟ್ಟು ಕಲಿಬೇಕು. ಓಕೆ, ದಿಸ್ ಅಕೌಂಟಿಂಗ್ ಕಾನ್ಸೆಪ್ಟ್ ಈಸ್ ದ ವೆರಿ ಬೇಸಿಕ್ ಆ್ಯಂಡ್ ಬೇಸ್ ಫಾರ್ ದ ಎನಿ ಅಕೌಂಟಿಂಗ್ ಸಬ್ಜೆಕ್ಟ್ಸ್. ಯಾವುದೇ ಅಕೌಂಟಿಂಗ್ ಸಬ್ಜೆಕ್ಟ್ಸಿಗೆ ಈ ಅಕೌಂಟಿಂಗ್ ಕಾನ್ಸೆಪ್ಟು ಬೇಸ್ ಆಗಿರುತ್ತೆ. ಇಟ್ಸ್ ಜಸ್ಟ್ ಲೈಕ್ ಎ ಬೇಸ್ಮೆಂಟ್ ಟು ದ ಬಿಲ್ಡಿಂಗ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ಕ್ಲಾಸ್. ವಿ ವಿಲ್ ಗೋಯಿಂಗ್ ಟು ಬಿ ಮೀಟ್ ಇನ್ ದ ಅನದರ್ ಕ್ಲಾಸ್. ಥ್ಯಾಂಕ್ ಯು.